ನಮಸ್ತೆ ಗೆಳೆಯರೆ ಮನುಷ್ಯ ತಾನು ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಎಂದು ಮೆರೆಯುವವರೆಲ್ಲ ತಾನು ಅತ್ಯಂತ ಕನಿಷ್ಠ ಅಂತ ಪ್ರಕೃತಿ ತೋರಿಸ್ತಾನೇ ಇರುತ್ತೆ ಈ ಜಗತ್ತಿನ ಎಲ್ಲ ಜೀವಕೋಟಿಗಳು ಪ್ರಾಣಿ ಪಕ್ಷಿ ಗಿಡ ಮರ ವನ ಸಂಪತ್ತು ಕ್ರಿಮಿ ಕೀಟಗಳು ಎಲ್ಲವೂ ಮನುಷ್ಯನಿಗೆ ಬುದ್ಧಿ ಕಲಿಸುತ್ತಾ ಬಂದಿದೆ ಅವನಿಗೆ ಆಹಾರವೂ ಆಗುತ್ತಾ ಬಂದಿದೆ ಅವನ ದಿನದ ಪ್ರತಿಯೊಂದು ಸುಖಕ್ಕೂ ಆಧಾರವಾಗಿದೆ ಕಲಿಸುವ ಗುರುಗಳಾಗಿದ್ದಾರೆ ಬೆಳಗಿನ ಜಾವ ಎಬ್ಬಿಸುವುದು ಕೋಳಿ ಕೂಗಿನಿಂದ ಆರಂಭವಾಗಿ ಸಂಜೆಯವರೆಗೂ ಸೂರ್ಯನಿಂದ ಸಮಯವನ್ನು ಕಲಿತ ಮನುಷ್ಯ ಸಂಜೆ ಹಗಲು ಮತ್ತು ರಾತ್ರಿಗಳ ಸಂಧಿಕಾಲ ರಾತ್ರಿ ನಕ್ಷತ್ರಗಳಿಂದ ಸಮಯ ಕಂಡು ಹಿಡಿದ ಮನುಷ್ಯ ಸಂಜೆಯನ್ನ ಗೋವುಗಳಿಂದ ಕಂಡ ಅವನು ಮೇಯಲು ಹೋದ ಗೋವುಗಳು ಧೂಳೆಬ್ಬಿಸುವುದಿಲ್ಲ ನಿಧಾನಗತಿಯಲ್ಲಿ ನಡೆದು ಹೋಗುತ್ತವೆ ಆದರೆ ಮನೆಗೆ ಮರಳಿ ಬರುವ ಗೋವುಗಳು ಧೂಳೆಬ್ಬಿಸಿಕೊಂಡು ಮನೆಗೆ ಬರುತ್ತೆ ಯಾಕೆಂದ್ರೆ ತನ್ನ ಮರಿಗಳಿಗೆ ಹಾಲು ಕೊಡುವ ಉದ್ದೇಶದಿಂದ ಅದಕ್ಕೆ ಗೋಧೂಳಿ ಅಂತ ಕರೆದ್ರು ಹಾಗೆ ಸಂಜೆ ಸಮಯವನ್ನು ಮಾತ್ರ ಗೋಧೂಳಿ ಅಂದ್ರು ಬೆಳಗಿನ ಸಮಯವನ್ನ ಗೋಧೂಳಿ ಅನ್ನಲಿಲ್ಲ ಯಾಕಂದ್ರೆ ಮರಿಗಳನ್ನ ವಿಧಿ ಇಲ್ಲದೆ ಬಿಟ್ಟು ಹೋಗುತ್ತಿದ್ದವು ಗೋವುಗಳು ಆ ಮರಿಗಳಿಗೆ ಹಾಲುಣಿಸಬೇಕಲ್ಲ ತಾವು ತಿನ್ನಬೇಕಲ್ಲ ಅಂತ ಹೋಗುತ್ತಿದ್ದಾಗ ನಿಧಾನಗತಿಯಲ್ಲಿ ಹೋಗುತ್ತೆ ಯಾವಾಗ ಸಂಜೆ ಆಗುತ್ತೆ ತಾವಿನ್ನು ಮಕ್ಕಳಿಗೆ ಹಾಲು ಕೊಡಬೇಕಲ್ಲ ಅನ್ನೋ ಉದ್ದೇಶದಿಂದ ಓಡಿ ಓಡಿ ಬರುತ್ತೆ ಗೋವುಗಳು ಆ ಓಡಿ ಓಡಿ ಬಂದಾಗ ಗೋವು ಧೂಳೆಬ್ಬಿಸುತ್ತೆ ಆ ಗೋಧೂಳಿ ಅನ್ನುವುದೇ ಒಂದು ಸಮಯವಾಯಿತು ಅತ್ಯಂತ ಶ್ರೇಷ್ಠ ಮುಹೂರ್ತವಾಗುತ್ತೆ ಜ್ಯೋತಿಷ್ಯದಲ್ಲಿ ಗೋಧೂಳಿಯ ಪರಿಚಯ ಮಾಡಿಸುವ ಉದ್ದೇಶದಿಂದ ಇದನ್ನು ಮಾಡಿದ್ದು ಆ ಗೋಧೂಳಿ ಸಮಯಕ್ಕೆ ಆ ಸೂರ್ಯನ ನೆರಳು ಕೂಡ ಕಾಣೋದಿಲ್ಲ ಸಮಯ ನೋಡೋದಕ್ಕೆ ನಕ್ಷತ್ರಗಳು ಕೂಡ ಕಾಣೋದಿಲ್ಲ ಆ ಸಂಧಿ ಸಮಯನ ಗೋಧೂಳಿ ಅಂತ ಕರೀತಾರೆ ಧನ್ಯವಾದ ಅಹೋರಾತ್ರ